ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಲಿಖಿತ್ ಶೆಟ್ಟಿ ತೆಲುಗು ಆ್ಯಕ್ಟರ್ ಜಗಪತಿ ಬಾಬು ಅವರು ರಾಬರ್ಟ್ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ಸಾಕಷ್ಟು ಜನಕ್ಕೆ ಗೊತ್ತಿದೆ ಅವರು ರೀಸೆಂಟಾಗಿ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ಗೆ ಇಂಟರ್ವ್ಯೂ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅದ್ರ ಜೊತೆಗೆ ನಮ್ಮ ದರ್ಶನ್ ಸರ್ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ನನಗಂತೂ ಆ ವಿಚಾರಗಳು ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡ್ತಾ ಇರಿ ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಟ್ವಿಟ್ಟರು ಇನ್ಸ್ಟಾಗ್ರಾಮ್ ಕೂಡ ನೀವು ನಾನು ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಮಿಸ್ ಮಾಡಿದೆ ಫಾಲೋ ಮಾಡಿ ಎಸ್ ಮೊದಲನೇದಾಗಿ ಅವರು ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಒಂದು ವಿಚಾರ ಹೇಳ್ತಾರೆ ಇದನ್ನು ಕೇಳಿ ನನಗೆ ತುಂಬಾ ಖುಷಿ ಆಯಿತು ಅವರೇನಪ್ಪ ಹೇಳಿದ್ರು ಅಂತಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇರೋದು ಅವ್ರಿಗೆ ತುಂಬಾ ಸಂತೋಷ ಕೊಡ್ತಾ ಇದೆಯಂತೆ ಅದ್ರ ಜೊತೆಗೆ ಅವರು ಕನ್ನಡ ಕೂಡ ಕಲಿತಾ ಇದ್ದಾರಂತೆ ನೆಕ್ಸ್ಟು ಅವರು ಅವರ ಸಿನಿಮಾಗಳಿಗೆ ಅಂದರೆ ಕನ್ನಡದಲ್ಲಿ ಆ್ಯಕ್ಟ್ ಮಾಡುವಂಥ ಸಿನಿಮಾಗಳಿಗೆ ಅವರೇ ಡಬ್ ಮಾಡ್ತಾರಂತೆ ಸೊ ಇದನ್ನು ರಾಬರ್ಟ್ ಚಿತ್ರದ ಮುಖಾಂತರ ಸ್ಟಾರ್ಟ್ ಮಾಡ್ತಾರಂತೆ ಅಂದರೆ ರಾಬರ್ಟ್ಗೆ ಇವರೇ ಡಬ್ಬಿಂಗನ್ನು ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ಸೊ ಇದನ್ನು ಕೇಳಿ ತುಂಬಾ ಖುಷಿಯಾಯಿತು ಈಗ ಒಬ್ಬರು ತೆಲುಗು ಆ್ಯಕ್ಟರ್ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾಯಿದೆ ಕನ್ನಡ ಕಲಿತಾ ಇದ್ದೀನಿ ನಾನು ಅದ್ರ ಜೊತೆಗೆ ನನ್ನ ಸಿನಿಮಾಗಳಿಗೆ ಕನ್ನಡ ಸಿನಿಮಾಗಳಿಗೆ ನಾನೇ ಡಬ್ಬನ್ನು ಮಾಡ್ತೀನಿ ಅನ್ನೋದು ಕೇಳಿ ತುಂಬಾ ಖುಷಿಯಾಯ್ತು ಈ ರೀತಿ ಬೇರೆ ಇಂಡಸ್ಟ್ರಿಯಿಂದ ಬರುವಂಥ ಆ್ಯಕ್ಟರ್ಸ್ಗಳು ನಮ್ಮ ಕನ್ನಡ ಕಲಿತು ಅವರು ಕನ್ನಡದಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾಗಳಿಗೆ ಅವರೇ ಡಬ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸಿನಿಮಾದಲ್ಲಿ ನೀವು ನೋಡಬೇಕಾದ್ರೆ ಒರಿಜಿನಲ್ ಅವ್ರ ವಾಯ್ಸಿಂದನೇ ಕನ್ನಡ ಬಂದಾಗ ಅವರೇ ಡಬ್ ಮಾಡಿದಾಗ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಸ್ಟೇಟ್ಮೆಂಟ್ ಏನಿದೆ ಪರ್ಟಿಕ್ಯುಲರ್ ಆಗಿ ಇದನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು ಇನ್ನು ನೆಕ್ಸ್ಟು ಜಗಪತಿ ಬಾಬು ಅವರು ನಮ್ಮ ದರ್ಶನ್ ಸರ್ ಬಗ್ಗೆಯೂ ಕೂಡ ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ ಮೊದಲನೇದಾಗಿ ಅವ್ರು ಹೇಳೋದೇನಪ್ಪ ಅಂತಂದರೆ ದರ್ಶನ್ಗಿಂತ ವಯಸ್ಸಲ್ಲಿ ನಾನು ತುಂಬಾ ದೊಡ್ಡವನು ಬಟ್ ಸ್ಟಿಲ್ ಆದ್ರೂ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತ ಅವ್ರು ಹೇಳ್ತಾರೆ ಅದ್ರ ಜೊತೆಗೆ ಅವ್ರು ಇನ್ನೊಂದು ವಿಚಾರ ಏನು ಹೇಳ್ತಾರೆ ಅಂತಂದರೆ ನಾನು ಮತ್ತು ದರ್ಶನ್ ಯಾವ ರೀತಿ ಅಂದರೆ ಜಾಸ್ತಿ ಮಾತಾಡುವಂತ ವ್ಯಕ್ತಿಗಳಲ್ಲ ಅಂದರೆ ಮೋರ್ ಟಾಕಿಟಿವ್ ವ್ಯಕ್ತಿಗಳಲ್ಲ ನಾವು ಏನಾದರೂ ಇದ್ರೆ ಮಾತ್ರ ಮಾತಾಡ್ತೀವಿ ಬಟ್ ಸ್ಟಿಲ್ ನಾವಿಬ್ಬರು ಕೂಡ ತುಂಬಾ ಚೆನ್ನಾಗಿ ಜೆಲ್ ಆಗಿದ್ದೀವಿ ನಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಬೆಳೆದಿದೆ ಅಂತ ಅವ್ರು ಹೇಳ್ತಾರೆ ಅದಾದ ನಂತರ ಫೈನಲ್ ಆಗಿ ಅವ್ರು ಹೇಳೋದೇನಪ್ಪ ಅಂತಂದ್ರೆ ದರ್ಶನ್ ಅವರ ಒಂದು ಗುಡ್ ನೇಚರ್ ಅಂದರೆ ಒಂದು ಒಳ್ಳೆಯ ವ್ಯಕ್ತಿತ್ವದ ಬಗ್ಗೆ ಕೇಳಿದ್ದೀನಿ ಅದ್ರ ಜೊತೆಗೆ ಅವ್ರಿಗೆ ಒಂದು ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಇದೆ ಆ ಸರ್ವಿಸ್ ಓರಿಯೆಂಟೆಡ್ ಮೈಂಡು ಒಬ್ಬರಿಗೆ ಸೇವೆ ಮಾಡಬೇಕು ಒಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಆ ಮೈಂಡ್ಸೆಟ್ ಏನಿದೆ ಅದ್ರ ಬಗ್ಗೆಯೂ ಕೂಡ ಕೇಳಿದ್ದೀನಿ ಅಂತ ಆ ಇಂಟರ್ವ್ಯೂನಲ್ಲಿ ಶೇರ್ ಮಾಡ್ಕೊಳ್ತಾರೆ ಸೊ ಇದು ನೋಡಿದಾಗ ತುಂಬಾ ಖುಷಿಯಾಯಿತು ಒಬ್ಬರು ತೆಲುಗು ಆ್ಯಕ್ಟರು ನಮ್ಮ ಇಂಡಸ್ಟ್ರಿಗೆ ಬಂದು ಇಲ್ಲಿ ನನಗೆ ವರ್ಕ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ನಾನು ಕನ್ನಡ ಕಲಿತೀನಿ ಅದ್ರ ಜೊತೆಗೆ ನಮ್ಮ ಕನ್ನಡದ ಒಬ್ಬರು ದೊಡ್ಡ ಸ್ಟಾರ್ ಬಗ್ಗೆ ಒಳ್ಳೊಳ್ಳೆ ಮಾತುಗಳು ಹೇಳಿದಾಗ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ನನಗಂತೂ ಈ ವಿಚಾರ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಬ್ರೋ ರಾಬರ್ಟ್ ಅಪ್ಡೇಟ್ ಏನಾದರೂ ತಿಳಿಸ್ಕೊಡಿ ಏನಾದರೂ ಇದ್ದರೆ ಹೇಳಿ ಅಂತ ನಾನು ಕೂಡ ಹುಡುಕ್ತಾ ಇದ್ದೀನಿ ಸದ್ಯಕ್ಕೆ ಯಾವುದೂ ಅಪ್ಡೇಟ್ ಸಿಕ್ಕಿಲ್ಲ ಡೆಫ್ನೆಟಾಗಿ ಆದಷ್ಟು ಬೇಗ ಅಪ್ಡೇಟನ್ನು ತಿಳ್ಕೊಂಡು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಸೊ ಈ ವಿಡಿಯೋ ಆಗಿ ನಮ್ಮ ದರ್ಶನ್ ಸರ್ ಅವರ ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಗೊತ್ತೇ ಇದೆಯಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮರೆಯದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಾನು ನಿಮ್ಮನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ Alêrgou bye bye take care